ನಮ್ಮ ನಾಡಿ 90.4 ಎಫ್ಎಂ ನಲ್ಲಿ ಈಗ ನಮ್ಮ ಸಂಗೀತ ಶಾಲೆ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಡಲಿದ್ದಾರೆ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವ ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಕ್ ಸೈನ್ಸ್ ನಲ್ಲಿ ಅನಸ್ಥೇಷಿಯಾ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರು. ನಮಸ್ಕಾರ. ಬನ್ನಿ ಶ್ರೀರಂಜನಿ. ಶ್ರೀಕಾಂತು ಬಂದಿದ್ದಾನೆ. ಲಾಸ್ಟ್ ಕ್ಲಾಸಲ್ಲಿ ಶುದ್ಧ ಧನ್ಯಾಸಿ ರಾಗದಲ್ಲಿ ರಚಿಸಲ್ಪಟ್ಟದ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ಎಂಬ ದೇವರ ನಾಮನ್ನು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು. ಹೌದಮ್ಮ, ಇವತ್ತು ಫಸ್ಟ್ ಪಲ್ಲವಿ ಹಾಡಿಬಿಟ್ಟು ಫಸ್ಟ್ ಚರಣ ನೋಡೋಣ. ಓಕೆ, ನಾನು ಹಾಡಿದ ಮೇಲೆ ನೀವು ರಿಪೀಟ್ ಮಾಡಿ. ಇದು ಖಂಡಜಾತಿ ಚಾಪು ತಾಳ, ಖಂಡ ಚಾಪು ಅಂತಾರೆ. ಪ್ರತಿ ಆವರ್ತಕ್ಕೆ 5 ಅಕ್ಷರಗಳಿರುತ್ತೆ. ತಕ್ಕ ತಕ್ಕಿಟ್ಟ, ತಕ್ಕ ತಕ್ಕಿಟ್ಟ, ಈ ಥರ ತಾಳ ಬರುತ್ತೆ. ಒಂದು ಅಕ್ಷರ ಬಿಟ್ಟು ಪ್ರಾರಂಭ ಆಗುತ್ತೆ. ಪಲ್ಲವಿ ಹಾಡೋಣ. ನಾರಾಯಣ ನಿನ್ನ, ನಾರಾಯಣ ನಿನ್ನ, ನಾರಾಯಣ ನಾಮದ ಸ್ಮರಣೆಯ, ನಾಮದ ಸ್ಮರಣೆಯ, ಸ್ಮರಣೆಯ ಮಗಮ ಪಗನೀಸ. ಹೌದು, ಇದು ಪೂರ್ತಿ ಹಾಡೋಣ. ನಾರಾಯಣ ನಿನ್ನ ನಾಮದ ಸ್ಮರಣೆಯ, ನಾರಾಯಣ ನಿನ್ನ ನಾಮದ ಸ್ಮರಣೆಯ, ಕರೆಕ್ಟ್. ಸೆಕೆಂಡ್ ಲೈನ್, ಸಾರಾಮೃತವು ಎನ್ನ, ಸಾರಾಮೃತವು ಎನ್ನ, ಸಾರಾಮೃತವು ಎನ್ನ, ನಾಲಿಗೆಗೆ ಬರಲಿ ನಾರಾಯಣ, ನಾರಿ ನಾರಿಗೆಗೆ ಬರಲಿ ನಾರಾಯಣ. ಹೌದು, ನಾಲಿಗೆಗೆ ಬರಲಿ ನಾರಾಯಣ, ನಾರಾಯಣ ಗಮ ಪನಿ ಜಗ ನಿಗಜ ಅಂತ ಬರುತ್ತೆ. ಲೀ ಹೌದು, ಲೀ ನಾರಾಯಣ ಲೀ ನಾರಾಯಣ. ಇದು ಪೂರ್ತಿಯ ಹಾಡೋಣ. ಈ ಬಿಟ್ಟು ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ, ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ.
ನಾರಾಯಣ ಇಲ್ಲ ಇಲ್ಲ ಸಾರಾಮೃತವು ಸಾರಾಮೃತವು ಹೌದು ಹೌದು ಕರೆಕ್ಟಾಗಿ ಬಂತು ಇವಾಗ ಇದು ಮೊತ್ತ ಒಂದ್ಸಲ ಆಡೋಣ ತಾಳ ಹಾಕ್ಕೊಂಡು ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ಕರೆಕ್ಟ್ ನಾಮದ ಸ್ಮರಣೆಯ ಇದು ನಿಲ್ಲಿಸುವಾಗ ನಾರಾಯಣ 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 ಈ ಥರ ನಿಲ್ಲಿಸಬೇಕು ನಿಲ್ಲಿಸಿ ತೋರಿಸಿ ಶ್ರೀಕಾಂತ್ ನಾರಾಯಣ ನಾರಾಯಣ ಹೌದಪ್ಪ ಶ್ರೀರಂಜನಿ ಹಾಡಿ ತೋರಿಸಿ ಹೌದು ಇದು ಚರಣ ಹಾಡಿ ನೋಡೋಣ ಇದರಲ್ಲಿ ಮೂರು ನಾಲ್ಕು ಚರಣಗಳಿವೆ ಆದರೆ ಸಾಮಾನ್ಯವಾಗಿ ಎಲ್ಲರೂ ಹಾಡುವುದು ಎರಡು ಚರಣ ಮಾತ್ರ ಅದು ಪಾಠ ಮಾಡೋಣ ಫಸ್ಟ್ ಚರಣ ನಾವು ಹಾಡುವುದು ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿ ಕೆಟ್ಟು ಇರಲಿ ಕೃಷ್ಣ ಕೃಷ್ಣ ಎಂದು ಶಿಷ್ಯರು ಹೇಳುವ ಅಷ್ಟಾಕ್ಷರ ಮಹಾಮಂತ್ರದ ನಾಮವ ನಾರಾಯಣ ನಿನ್ನ ಅಂತ ಬರುತ್ತೆ ಸ್ವರ ಹಾಡಿ ಸಾಹಿತ್ಯ ಹಾಡೋಣ ಗ ಮ ಗ ಸ ಗ ನಿ ಸ ಸ ಗ ಮ ಗ ಸ ಗ ನಿ ಸ ಸ ಗ ಮ ಗ ಸ ಗ ನಿ ಸ ಸ ಗಮ ಪ ಪ ಮ ಗ ಗ ಸ ಗ ಮ ಪ ನಿ ಮ ಪ ಘಮ ಪ ಮ ಘಮ ಪ ಮ ಗ ಸ ಘಮ ಪ ನಿ ಮ ಪ ಘಮ ಪ ಪ ಮ ಗ ಸ ಘಮ ಪ ನಿ ಮ ಪ ಘಮ ಪ ಪ ಮ ಗ ಸ ಘಮ ಪ ಪ ನಿ ಮ ಪ ಘಮ ಗ ಸ ಗ ನಿ ಸ ಸ ಘಮ ಪ ಪ ಗ ಸ ಘಮ ಪ ನಿ ಮ ಪ ಘಮ ಗ ಸ ಗ ನಿ ಸ ಸ ಘಮ ಪ ಪ ಮ ಗ ಸ ಘಮ ಪ ಪ ನಿ ಮ ಪ ಶ್ರೀರಂಜನಿ ಹಾಡಿ ತೋರಿಸಿ ಘಮ ಗ ಸ ಗ ನಿ ಸ ಸ ಘಮ ಗ ಸ ಗ ನಿ ಸ ಸ ಘಮ ಪ ಪ ಮ ಗ ಗ ಸ ಘಮ ಪ ನಿ ಮ ಪ ಘಮ ಪ ಪ ಮ ಗ ಗ ಸ ಘಮ ಪ ಪ ಮ ಗ ಗ ಸ ಅಂತ ಬರುತ್ತೆ ಘಮ ಪ ಪ ಮ ಗ ಗ ಸ ಘಮ ಪ ನಿ ಮ ಪ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟ
ಕರೆಕ್ಟ್. ಇನ್ನೊಂದು ಸಾರಿ, ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ. ಗಮ ಪಾನಿ ನೀ ನೀ ನಿ ಸ ಸ ನಿ ಸ ನೀ ಪ ಗಮ ಪಾನಿ ನೀ 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 ನಿ ಸ ನಿ. ಶ್ರೀ ರಂಜನಿ ಭಾಡಿ. ಗಮ ಪಾನಿ ನೀ ನೀ ನಿ ಸ ಸ ನೀ ಸದನೀಪ ಎಷ್ಟಾದರೂ ಮತಿ ಕೆಟ್ಟು ಇರಲಿ. ಎಷ್ಟಾದರೂ ಮತಿ ಕೆಟ್ಟು ಇರಲಿ. ಶ್ರೀರಂಜನಿ ಹಾಡಿ. ಎಷ್ಟಾದರೂ ಮತಿ ಕೆಟ್ಟು ಇರಲಿ. ಹೌದು. ನಿನ್ನಿ ಸಗನಿ ನಿನ್ನಿ ಸಗನಿ ಪನಿಸ ನಿಸ ಗನಿಸ ಪನ್ ಪನಿಸ ನಿಸ ಗನಿಸ ಪನಿಸ ನಿಸ ಗನಿಸ. ಕೃಷ್ಣ ಕೃಷ್ಣ ಎಂದು ಕೃಷ್ಣ ಕೃಷ್ಣ ಎಂದು ಕೃಷ್ಣ ಕೃಷ್ಣ ಎಂದು ಪನಿಸ ನಿಸ ಗನಿಸ ಪನಿಸ ನಿಸ ಗನಿಸ ಪನಿಸ ನಿಸ ಗನಿಸ. ಶಿಷ್ಯರು ಪೇಳುವ ಶಿಷ್ಯರು ಪೇಳುವ ಶಿಷ್ಯರು ಪೇಳುವ ಕೃಷ್ಣ ಕೃಷ್ಣ ಎಂದು 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 ಶಿಷ್ಯರುವೇ. ಗಗನಿ ಸಗನಿ ಸ ಗಗನಿ ಸಗನಿ ಸ ಪೇಳುವ ಪೇಳುವ. ಶ್ರೀರಂಜ ಹೌದು ಹಾಡಿ. ಕೃಷ್ಣ ಕೃಷ್ಣ ಹಾಡಿ. ಶಿಷ್ಯರು ಅದು ಫಸ್ಟ್ ಸಂಗತಿ ಆಗುತ್ತೆ. ಎರಡನೇ ಸಾರಿ ಹಾಡುವಾಗ ಪೇಳುವ ಗಗನಿ ಸಗಮಗನಿ ಸ. ಹೌದು. ಕೃಷ್ಣ ಕೃಷ್ಣ ಎಂದು ಶಿಷ್ಯರು ಪೇಳುವ ಕೃಷ್ಣ ಕೃಷ್ಣ ಎಂದು ಶಿಷ್ಯರು ಪೇಳುವ ಕೃಷ್ಣ ಕೃಷ್ಣ ಎಂದು ಶಿಷ್ಯರು ಪೇಳುವ ನಿಜ ಮಗ ಗ ಸ ಸ ನಿ ಗ ಸ ಸ ನಿ ಪ ಪ ನಿ ಸ ಗ ನಿ ಸ ಪ ನಿ ಮ ಪ ಮ ಗ ಸ ಗ ಮ ಪ ನಿ ಸ ಗ ನಿ ಸ
నిజ మాయప పని సగ నిజ పని మప మగ సగ మ పని సగ నిజ పని సగ నిజ పని పని సగ నిజ పని మప మగ సగ మ పని సగ నిజ అష్టాక్షర మహ అష్టాక్షర మహ మంత్రదనారాయణ మంత్రదనారాయణ నారాయణ 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 ఇవత్తు ఈ పాఠ ఇల్లి ముగిసోణ. ನೆಕ್ಸ್ಟ್ ಕ್ಲಾಸಲ್ಲಿ ಎರಡನೇ ಚರಣ ನೋಡೋಣ. ಸರಿ ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು. ಹೋಗಿ ಬನ್ನಿ, ಪ್ರಾಕ್ಟೀಸ್ ಮಾಡಿ ಬನ್ನಿ. ಸರಿ ಸರ್. ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿಯವರು ನಮಗಾಗಿ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಟ್ರು. ಧನ್ಯವಾದಗಳು.